ಹೇಮಚಂದ್ರ ಸಾಗರ್ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಿಜೆಪಿಯ ಮುಖಂಡ ಹೇಮಚಂದ್ರ ಸಾಗರ್ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ. ಬಿಜೆಪಿಯ ಮುಖಂಡ ಹೇಮಚಂದ್ರ ಸಾಗರ್ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಹೇಮಚಂದ್ರ ಸಾಗರ್ಗೆ ಜೆಡಿಎಸ್ ಗಾಳ ಹಾಕಿದೆ. ಹೇಮಚಂದ್ರ ಜೊತೆ ಈಗಾಗಲೇ ಜೆಡಿಎಸ್ನ ಎಂಎಲ್ಸಿ ಶರವಣ ಮಾತುಕತೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ತಿಲಕ್ ನಗರದ ಹೇಮಚಂದ್ರ ಸಾಗರ್ ಮನೆಯಲ್ಲಿ ಅವರನ್ನ ಭೇಟಿ ಕೂಡ ಆಗಿದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಹೇಮಚಂದ್ರ ಸಾಗರ್, ಆದ್ರೆ ಕೊನೆಯ ಗಳಿಗೆಯಲ್ಲಿ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ, ಟಿಕೆಟ್ ಕಾಯ್ತಪ್ಪಿತ್ತು. ಹೀಗಾಗಿ ಹೇಮಚಂದ್ರ ಸಾಗರ್ ಅವರು ಅಸಮಾಧಾನಗೊಂಡಿತ್ತು. ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಅನ್ನಾಗಿ ಮಾಡಿಕೊಂಡಂತಹ ಜೆಡಿಎಸ್ ಹೇಮಚಂದ್ರ ಅವರನ್ನ ಮನವೊಲಿಸಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತೆ ಒಂದು ಗಾಳ ಹಾಕ್ತಿದೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಈಗ ಒಂದು ಎದ್ದಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೇಮಚಂದ್ರ ಸಾಗರ್ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಅಂತ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ಎಸ್ ಸುಬ್ರಹ್ಮಣ್ಯ, ಈಗಾಗಲೇ ಬೆಂಗಳೂರಿನ ತಿಲಕ್ ನಗರದ ಹೇಮಚಂದ್ರ ಅವರ ಮನೆಗೆ ಜೆಡಿಎಸ್ನ ಎಂಎಲ್ಸಿ ಶರವಣ ಅವರು ಭೇಟಿಯನ್ನ ನೀಡಿದ್ದಾರೆ. ಸಾಕಷ್ಟು ಚರ್ಚೆಗೆ ಇದು ಗ್ರಾಸವಾಗ್ತದೆ. ಯಾವ ರೀತಿ ಅವರು ಜೆಡಿಎಸ್ ಸೇರುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಫಾತಿಮಾ, ಬಿಜೆಪಿಯಲ್ಲಿ ಮೊದಲ ಹಂತದ ಟಿಕೆಟ್ ಲಿಸ್ಟ್ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಸಾಕಷ್ಟು ಅಭ್ಯರ್ಥಿ ಟಿಕೆಟ್ ಪಕ್ಷಗಳು ತಮ್ಮ ಅಸಮಾಧಾನ ಹೊರ ಇದರ ಇದೀಗ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಬಿಜೆಪಿ ಬೈ ಹೆಡ್ ಎಂಬ ಈಗ ಕಾರಣ ಅವರು ಕೂಡ ವಿಧಾನಸಭಾ ಬಿಜೆಪಿ ಟಿಕೆಟ್ ಎದುರು ಆದ ಹಂತದಲ್ಲಿ ಟಿಕೆಟ್ ಕೈ ಅವರ ಈ ಒಂದು ಹುದ್ದೆಗೆ ಬಿಜೆಪಿಯನ್ನ ಹಾಕಿ ಕಾರಣ ಓಕೆ ಥ್ಯಾಂಕ್ ಯು ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗಾಗಿ.